ಮುಂದಿನ ಸುದ್ದಿ, ಇನ್ನೆರಡು ದಿನಗಳಲ್ಲಿ ಬಿಬಿಎಂಪಿ ಪೇಪರ್ಗಳನ್ನು ಮುಂದೆ ಇಡ್ತೀನಿ ಎಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮಂತ್ರಿಗಳು ಹೇಳ್ತಾರೆ ಹೊಸ ಟೆಂಡರ್ ಕೊಟ್ಟಿಲ್ಲ ಅಂತ. ನಾವು ಹೇಳ್ತಾ ಇರೋದು ಹಳೆಯ ಟೆಂಡರ್ ವಿಚಾರನೇ, ಅದನ್ನು ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾ ಇದ್ದೀವಿ. ಇನ್ನೊಂದೆರಡು ದಿನ ಬಿಬಿಎಂಪಿ ಪೇಪರ್ಗಳು ಇವೆ, ಅವುಗಳನ್ನು ಮುಂದೆ ಇಡ್ತೀನಿ ಅಂತ ಹೇಳಿಕೆ ನೀಡಿದ್ದಾರೆ. ನಾನು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಿದ್ದೀನಿ, ಅದಕ್ಕೆ ಜಾತಿ ರಕ್ಷಣೆ ಪಡೆಯೋದು, ಕುಮಾರಸ್ವಾಮಿ ಜಾತಿ ಬಗ್ಗೆ ಮಾತಾಡ್ತಾರೆ ಅನ್ನೋದು ನನಗೆ ಹೊಟ್ಟೆ ಉರಿ ಅಂತಾರೆ. ಜನ ನಿಮ್ಮನ್ನು ನಂಬಿ ಮತ ಹಾಕಿದ್ದಾರೆ. ನಾನು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇದ್ದೀನಿ, ವಿದೇಶಗಳಲ್ಲಿ ಪರ್ಮನೆಂಟಾಗಿ ಕೂರಲ್ಲಿ ನಾನೇನು ಹೋಗಿರಲಿಲ್ಲ, ನಾನು ಹಳ್ಳಿ ಮಗನೇ, ಪ್ರಪಂಚ ಹೇಗಿದೆ ಎಂದು ನೋಡಲು ಹೋಗಿದ್ದೆ ಎಂದು ತಿಳಿಸಿದ್ದಾರೆ. ನಮ್ಮ ದೇಶದಲ್ಲಿ ನೂರಾರು ಈಸ್ಟ್ ಇಂಡಿಯಾ ಕಂಪ್ನಿ ಉಟ್ಕೊಂಡಿವೆ, ಸ್ವಾತಂತ್ರ್ಯ ಬಂದ ನಂತರವೂ ಈಸ್ಟ್ ಇಂಡಿಯಾ ಕಂಪ್ನಿ ಯ ಪಳೆಯುಳಿಕೆಗಳು ಎರಡು ಪಕ್ಷಗಳು ಪಡ್ಕೊಂಡಿವೆ. ಅದು ಇದೊಂದು ಅನಾಗರಿಕ ಸರ್ಕಾರ, ಎಲ್ಲರನ್ನು ಹೆದರಿಸಿ ಬೆದರಿಸಿ ಇಡ್ತಿದೆ ಎಂದು ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಈ ಮಧ್ಯೆ ಬಿಚ್ಚಿಡುವವರನ್ನು ಬಿಚ್ಚಾಕೋರನ್ನು ತಡೆಯೋಕ್ಕೆ ಸಾಧ್ಯನಾ, ಏನು ಮಾಹಿತಿ ಇದೆಯೋ ಹೇಳಲಿ ಎಂದು DCM DK ಶಿವಕುಮಾರ್ ಸವಾಲು ಹಾಕಿದ್ದಾರೆ. ಎಸ್, ಒಂದ್ಸಲ ಯುರೋಪ್ ಟೂರ್ ಹೋಗಿ ಬಂದರು ಫ್ಯಾಮಿಲಿ ಜೊತೆ, ಆನಂತರದಲ್ಲಿ JDSನ ಮಿತ್ರರು ಒಂದಷ್ಟು ಜನರ ಜೊತೆ ಕಾಂಬೋಡಿಯಾಗೆ ಹೋಗಿ ಬಂದರು. ಕಾಂಬೋಡಿಯಾಗೆ ಹೋಗಿ ಬರ್ತಿದ್ದೆ, ನಾನೇ ಟ್ರಿಪ್ ಮಾಡೋಕ್ಕೆ ಹೋಗಿಲ್ಲ. ಆ ದೇಶದಲ್ಲಿ ಏನು ಪರಿಸ್ಥಿತಿ ಇದೆ, ಈ ದೇಶದಲ್ಲಿ ಏನು ಪರಿಸ್ಥಿತಿ ಇದೆ, ಅದು ಅಗ್ರಿಕಲ್ಚರ್ ಆಗಿರ್ಬೋದು, ಡೆವಲಪ್ಮೆಂಟ್ ಆಗಿರ್ಬೋದು, ಎಲ್ಲವನ್ನು ನೋಡ್ಕೊಂಬತ್ತಾ ಇದ್ದೀನಿ. ನಾನೇನೋ 19th ಸ್ಥಾನ ತಗೊಂಬಿಟ್ಟಿದ್ದೀನಿ, ನನ್ನ ಕೈಲಿ ಏನೂ ಆಗಲ್ಲ ಅನ್ಕೋಬೇಡಿ. ನಾನು ವಿರೋಧ ಪಕ್ಷದ ನಾಯಕ, ಪ್ರತಿಪಕ್ಷದ ನಾಯಕ, ನೀವೆಲ್ಲ ಹೇಳ್ತಿರಲ್ಲ BJP ಜೊತೆ ಕೈ ಜೋಡಿಸ್ಬಿಟ್ಟಿದ್ದೀನಿ, ಆ ಪ್ರತಿಪಕ್ಷದ ನಾಯಕ ಅಲ್ಲ. ನಾನು ರಾಜ್ಯದ ಜನರ ಪ್ರತಿಪಕ್ಷದ ನಾಯಕ, ಜನರ ಪರವಾಗಿ ನಿಲ್ಲುವಂಥ ಪ್ರತಿಪಕ್ಷದ ನಾಯಕ, ಸರ್ಕಾರದ ಪ್ರತಿಯೊಂದು ಕೆಲಸವನ್ನು ಟೀಕಿಸುವ ಪ್ರತಿಪಕ್ಷದ ನಾಯಕ. ಹೌದಪ್ಪ, ಬಿಲ್ ಬಿಡುಗಡೆ ಮಾಡಿ ಅಂತ ಹೇಳ್ತಿದ್ದೀವಿ, ನಾನೇನು ಕಾಂಗ್ರೆಸ್ ಸರ್ಕಾರದ್ದು ಅಂತ ಹೇಳ್ತಿಲ್ಲ, ಅಳೆದೇನೆ. ಬಿಡುಗಡೆ ಮಾಡಿ, ಕಷ್ಟಪಟ್ಟು ಕೆಲಸ ಮಾಡಿಲ್ಲ ಗುತ್ತಿಗೆದಾರರು. ಆರೋಪ ಮಾಡಿದ ಗುತ್ತಿಗೆದಾರನ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲಿ ಕಾಂಪ್ರಮೈಸ್ ಮಾಡಿಸಿದ್ರಿ, ಎಲ್ಲಿ ಕರ್ಕೊಂಬಂದು ಕೂರಿಸ್ಬಿಟ್ಟು ಸ್ಟೇಟ್ಮೆಂಟ್ ಕೊಡಿಸಿದ್ರಿ, ಎಲ್ಲ ನನಗೂ ಗೊತ್ತು. ಪೆನ್ಡ್ರೈವ್ ಖಾಲಿ ಖಾಲಿ ಟುಸ್ ಪಟಾಕಿ ಅಂತಿರಲ್ವಾ, ಇನ್ನೆರಡು ದಿನ ಎಲ್ಲ ಪೇಪರ್ ತಂದು ಇಡ್ತೀನಿ ಅಂತ ಹೇಳ್ತಾವ್ರೆ. ದಾಖಲೆಗಳನ್ನು ಬಿಡುಗಡೆ ಮಾಡೋದ್ರಲ್ಲಿ ಕುಮಾರಸ್ವಾಮಿ ಅವರು ಮಾಸ್ಟರ್ ಮೈಂಡ್, ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಹೀಗಾಗಿ ಆ ಎರಡು ದಿನ ಯಾವಾಗ ಅನ್ನೋದು ಪ್ರಶ್ನೆ ಅಷ್ಟೆ. ಏನೋ ಒಂದು ದಾಖಲೆ ತಗೋಬತ್ತಾರೆ ಇಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ. ಇನ್ನೆರಡು ದಿನ ಅಂತಾರೆ, ನಾಳೆ ಬಾ ಅಂದಂಗೆ ಆಗ್ಬಿಡ್ಬಾರ್ದದು. ನಾನೇನಂದಿದ್ದೆ, ನಾಳೆ ಬಾ, ಈಗಲೂ ಅದೇ ಹೇಳ್ತಾ ಇದ್ದೀನಿ. ನಾನೇನಂದಿದ್ದೆ, ಇನ್ನೆರಡು ದಿನ, ಈಗಲೂ ಅದೇ ಹೇಳ್ತೀನಿ. ಆ ಎರಡು ದಿನ ಯಾವಾಗ ಅನ್ನೋದಷ್ಟೇ ಪ್ರಶ್ನೆ. ಮತ್ತೊಂದು ಕಡೆ DCM DK ಶಿವಕುಮಾರ್ ಅವರು ಕೂಡ ಬಹಿರಂಗವಾಗೇ ಸವಾಲನ್ನು ಹಾಕಿದ್ದಾರೆ, ಅದೇನು ದಾಖಲೆ ತಗೊಬಂದು ಇಡಲಿ ಆಮೇಲೆ ಮಾತಾಡ್ತೀನಿ ಅಂತ. ಎಸ್, ರಾಜ್ಯದಲ್ಲಿ ನಡೆಯುತ್ತಿರುವಂಥ ರಾಜಕೀಯ ಪರಿಸ್ಥಿತಿ ಇದು. ಕುಮಾರಸ್ವಾಮಿ ಅವರ ದಾಖಲೆ ಅಂತ ಏನು ಪೇಪರ್ಗಳನ್ನ ಇಡ್ತೀನಿ ಅಂತವ್ರೆ, ಅದ್ರ ಬಗ್ಗೆ ಈಗ ಕುತೂಹಲ ಹೆಚ್ಚಾಗಿದೆ ರಾಜ್ಯಾದ್ಯಂತ. ಮುಂದಿನ